ನಮ್ಮ ಆಗಸದಲ್ಲೂ ಈಗ ಆತ್ಮನಿರ್ಭರತೆ ಇಡಿ ವಿಶ್ವ ಇಂದು ಬೆಂಗಳೂರಿನತ್ತ ತಿರುಗಿ ನೋಡ್ತು ಇದಕ್ಕೆ ಕಾರಣ ಯಲಹಂಕದ ವಾಯುನೆಲೆ ಏಷ್ಯಾದ ಅತಿ ದೊಡ್ಡ ಗ್ಲೋಬಲ್ ಹೈಬ್ರಿಡ್ ಏರೋ ಇಂಡಿಯಾಗೆ ಅದ್ಭುತ ಚಾಲನೆ ಸಿಕ್ಕಿದೆ ವಾನಂಗಳದಲ್ಲಿ ನಮ್ಮ ಸೇನಾ ಶಕ್ತಿ ಅನಾವರಣ ಆಗಿದೆ ಏರೋ ಇಂಡಿಯಾ 2021 ಅದ್ಭುತಿಯಾಗಿ ಆರಂಭವಾಗಿದೆ ಆಗಸದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ ಬಾನಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಒಂದಕ್ಕಿಂತ ಒಂದು ಸೂಪರ್ ಶೋ ಗಾಳಿಯನ್ನು ಸೀಳಿಕೊಂಡು ಮುನ್ನುಗ್ಗಿದ ಸೂರ್ಯಕಿರಣ ನಾನೇನೂ ಕಡಿಮೆ ಇಲ್ಲವೆಂದು ಖರ್ಚಿಸಿದ ಸುಖೋಯ್ ಆಗಸದಲ್ಲಿ ಭೋರ್ಗರದ ರಫೇಲ್ ವಾರ್ಕ್ರಾಫ್ಟ್ ಯಲಹಂಕದಲ್ಲಿ ಶುರುವಾಗಿರುವ ಏರ್ ಶೋದಲ್ಲಿ ಲೋಹದ ಹಕ್ಕಿಗಳ ಜಾದೂ ಚಮತ್ಕಾರದ ಅದ್ಭುತ ದೃಶ್ಯಗಳಿವೆ 13ನೇ ಆವೃತ್ತಿಯ ಪ್ರತಿಷ್ಠಿತ ಏರೋ ಇಂಡಿಯಾ ಶೋಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಚಾಲನೆ ಕೊಟ್ಟರು ಸಿಎಂ ಬಿಎಸ್ವೈ ಕೂಡ ಸಾಕ್ಷಿಯಾಗಿದ್ದರು ಐ ವುಡ್ ಲೈಕ್ ಟು ಕಾಂಗ್ರಚುಲೇಟ್ ಅಂಡ್ ಅಪ್ರಿಷಿಯೇಟ್ ದ ಎಫರ್ಟ್ಸ್ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇನ್ ಆರ್ಗನೈಸಿಂಗ್ ದಿಸ್ ಫಸ್ಟ್ ಇಂಟರ್ನ್ಯಾಷನಲ್ ಮೆಗಾ ಇವೆಂಟ್ ನೌ ಐ ಡಿಕ್ಲೇರ್ ಏರೋ ಇಂಡಿಯಾ 2021 open and wish for its mega success in the backdrop of covid-19 pandemic I take the holding of this event as affirmation of confidence in the ability of the state administration the honorable prime minister Narendra Modi ji to play a very important role in atmanirbhar bharat abhiyan to realize this dream ಏರ್ ಶೋನ ಮೊದಲ ದಿನ ಎಲ್ಲರ ಗಮನ ಸೆಳೆದಿದ್ದು ಸೂರ್ಯಕಿರಣ್ ಹಾಗೂ ಸಾರಂಗ್ನ ಜಂಟಿ ಪ್ರದರ್ಶನ ತೇಜಸ್ ಯುದ್ಧ ವಿಮಾನದ ತೇಜಸ್ಸು ಹೆಚ್ಚಾಗಿದೆ ಅಮೆರಿಕದ ಬೃಹದಾಕಾರದ B-1B ಬಾಂಬರ್ ಪಕ್ಕದಲ್ಲಿ ತೇಜಸ್ ಜೊತೆಯಾಗಿ ಹಾರಿದಾಗ ನೋಡೋದೇ ಮಜವಾಗಿತ್ತು ಜೊತೆಗೆ ಹಾಕ್ ಸಿತಾರಾ ಟ್ಯಾನಿಯರ್ 22A ನೇತ್ರ ಜಾಗ್ವಾರ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ವೈಮಾನಿಕ ಪ್ರದರ್ಶನ ನೀಡಿ ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಈ ಬಾರಿಯ ಏರ್ ಶೋನಲ್ಲಿ ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡಲಾಗಿತ್ತು ಎಕ್ಸಿಬಿಷನ್ ಸೆಂಟರ್ಗಳಲ್ಲಿ ಭಾರತೀಯ ಸ್ಟಾಲ್ಗಳೇ ಹೆಚ್ಚಾಗಿ ಕಂಡುಬಂದವು ಏರೋ ಇಂಡಿಯಾ 2021 ರ ತುಂಬಾ ಸ್ವದೇಶಿ ಬಣ್ಣ ಎದ್ದು ಕಾಣುತ್ತಿತ್ತು ಬೆಂಗಳೂರು ಏರ್ ಶೋನಲ್ಲಿ ಕೊರೋನಾ ವೈರಸ್ ವಿರುದ್ಧದ ಹೋರಾಟಕ್ಕೂ ಒಂದು ಅಸ್ತ್ರ ಇದೆ ನಾಸಾ ಅಭಿವೃದ್ಧಿಪಡಿಸಿರೋ ವಿನೂತನ ವೆಂಟಿಲೇಟರ್ ಒಂದನ್ನ ಏರೋ ಇಂಡಿಯಾದಲ್ಲಿ ಪ್ರದರ್ಶನ ಕೇಳಲಾಗಿದೆ ಆ ಬಗ್ಗೆ ನಮ್ಮ ಪ್ರತಿನಿಧಿಯ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಸೊ ವಿನಯ್ ಅವರು ಹೇಳಿ ಇವಾಗಾಗಲೇ ಆಸ್ಪತ್ರೆಗಳಲ್ಲಿ ಬಳಕೆ ಆಗ್ತಾ ಇರುವಂತಹ ವೆಂಟಿಲೇಟರ್ಗೂ ನಿಮ್ಮ ಹತ್ರ ಇರೋ ಈ ವೆಂಟಿಲೇಟರ್ಗೂ ಏನ್ ವ್ಯತ್ಯಾಸ ಇದೆ ಸೊ ಜೊತೆಗೆ ನಾಸಾ ಇದನ್ನ ಡೆವಲಪ್ ಮಾಡುವಂತ ಅವಶ್ಯಕತೆ ಏನ್ ಬಂತು ಅವರಿಗೆ ಅಂಡ್ ಕೋವಿಡ್ ಟೈಮ್ ನಲ್ಲಿ ಯೂಸ್ ಆಗೋದು ಇದೆ ಇವಾಗ ಡೆವಲಪ್ ಆಗಿರೋದ ಕೋವಿಡ್ ಬಂದ್ಮೇಲೆ ಅಥವಾ ಮೊದಲೇ ಇದ್ದಿದ್ದನ್ನ ಇಂಪ್ರೂವೈಸ್ ಮಾಡಿರೋದ ಕೋವಿಡ್ ಟೈಮ್ ಅಲ್ಲೇ ಮಾಡಿರೋದು ಇದನ್ನ ಮೇಡಮ್ ಕೋವಿಡ್ ಯಾವಾಗ ಕೇಸಸ್ ಗಳು ಜಾಸ್ತಿ ಆಗ್ತಾ ಹೋಗ್ತೋ ಅವಾಗ ಅದನ್ನ ಏನಾದರೂ ಮಾಡಲೇಬೇಕು ಇಂಪ್ರೂವ್ ಆಗಲೇಬೇಕು ಎಲ್ಲರಿಗೂ ಸಿಗೋ ತರ ಆಗಲಿ ಅನ್ನೋದು ಒಂದು ಅವರ ಇಚ್ಛೆ ಸೊ ಅದರಲ್ಲಿ ಏನ ಹೇಳ್ದಂಗೆ ಅವಾಗಲೇ ಹೇಳ್ದಂಗೆ ಒಂದು ಆಲ್ ಓವರ್ ದ ವರ್ಲ್ಡ್ ಒಂದು 500 ಕಂಪನಿ ಪಾರ್ಟಿಸಿಪೇಟ್ ಮಾಡಿತ್ತು ಅದರಲ್ಲಿ ಕಡಿಮೆ ಒಂದು 50ಕ್ಕೆ ಮಾತ್ರ ಸೆಲೆಕ್ಟ್ ಆಗಿ ಅದರಲ್ಲಿ ಇಂಡಿಯಾದಲ್ಲಿ ಮೂರೇ ಕಂಪನಿ ಆಗಿದ್ದು ಅದು ಒಂದು ಹೆಮ್ಮೆ ಏನಂದ್ರೆ ನಮ್ಮ ಬೆಂಗಳೂರು ಅಂತ ಒಂದು ಹೆಮ್ಮೆ ಒಟ್ಟಾರೆಯಾಗಿ ಕೋವಿಡ್ ಪೇಷಂಟ್ಸ್ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಂಬರ್ಸ್ ಕಡಿಮೆ ಇದ್ರು ಕೂಡ ಸಂಪೂರ್ಣವಾಗಿ ನಾವು ಅದರಿಂದ ಬಚಾವ್ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಸಣ್ಣ ಸಣ್ಣ ಊರುಗಳಿಗೂ ಕೂಡ ಅತ್ಯುತ್ತಮ ಚಿಕಿತ್ಸೆಯನ್ನ ಅತ್ಯುತ್ತಮ ಸೌಕರ್ಯಗಳನ್ನ ಕೊಡೋದಿಕ್ಕೆ ಬೇಕಾಗುವ ತಂತ್ರಜ್ಞಾನಗಳು ತಂತ್ರಾಂಶಗಳು ಇಲ್ಲಿ ಸಿಗ್ತಾ ಇರೋದು ನಿಜಕ್ಕೂ ಉತ್ತಮ ವಿಚಾರಣೆ ಕ್ಯಾಮೆರಾ ಪರ್ಸನ್ ನೂರ್ ಅಹಮದ್ ಜೊತೆ ಸೌಮ್ಯ ಕಳಸ ನ್ಯೂಸ್ 18 ಕನ್ನಡ ಬೆಂಗಳೂರು
ಈ ಬಾರಿಯ ಏರ್ ಶೋ ಆತ್ಮನಿರ್ಭರತೆಗೆ ಉತ್ತಮ ನಿದರ್ಶನ ನೀಡಿದೆ. ಹೆಚ್ಇಎಲ್ ತಯಾರಿಸಿರುವ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಏರೋ ಇಂಡಿಯಾದಲ್ಲಿ ಹೆಚ್ಚಿನ ಗಮನವನ್ನ ಸೆಳೆತಾ ಇದೆ. ಅದನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ ನೋಡಿ. ಏರೋ ಇಂಡಿಯಾ 2021 ರಲ್ಲಿ ದೇಸಿ ಲೋಹದ ಹಕ್ಕಿಗಳು ಹೆಚ್ಚು ಸದ್ದು ಮಾಡುತ್ತಾ ಇದ್ದವೆ. ಅದರಲ್ಲೂ ಎಚ್ಎಲ್ ಬಿಲ್ಡ್ ಮಾಡಿರುವಂತ ಅನೇಕ ಹೆಲಿಕಾಪ್ಟರ್ ಮತ್ತು ಏರ್ಕ್ರಾಫ್ಟ್ ಗಳು ಸಾಕಷ್ಟು ಗಮನ ಸೆಳೆತಾ ಇದೆ. ನಾವೀಗ ಅಂಥದ್ದೇ ಒಂದು ಹೆಲಿಕಾಪ್ಟರ್ ನ ಬಳಿ ಇದೀವಿ. LUH ಅಂದ್ರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಇದು ನೀವು ಗಮನಿಸಬಹುದು, ಈ ಒಂದು ಇಡೀ ಹೆಲಿಕಾಪ್ಟರ್ ಏನಿದೆ ಇದು ಮೆಜಾರಿಟಿ ಫ್ರಂಟ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ಲಾಸ್ ಅನ್ನ ಹಾಕಿದ್ದಾರೆ. ಅಂದ್ರೆ ಇದು ಸಂಪೂರ್ಣವಾಗಿ ವೀವ್ ಅನ್ನ ಕೊಡೋದಿಕ್ಕೆ ಕಂಟ್ರೋಲ್ ಸಿಸ್ಟಮ್ ಅನ್ನ ತುಂಬಾ ಅಪ್ಗ್ರೇಡ್ ಮಾಡಿ ಅಪ್ಗ್ರೇಡೆಡ್ ವರ್ಷನ್ ಅನ್ನ ಇಲ್ಲಿ ಅಳವಡಿಸಲಾಗಿದೆ. ಅಲ್ಲದೆ ಸಾಮಾನ್ಯವಾಗಿ ಹೆಲಿಕಾಪ್ಟರ್ ಗಳು ಮುಂದೆ ವೇಗವಾಗಿ ಹೋಗ್ತವೆ, ನಂತರ ಅಲ್ಲೇ ಸ್ಟಾಪ್ ಆಗ್ತವೆ. ಆದ್ರೆ ಈ LUH ಅನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಕೇವಲ ಮುಂದೆ ಹೋಗೋದು ಮಾತ್ರ ಅಲ್ಲ, ಅಷ್ಟೇ ಸ್ಪೀಡ್ ನಲ್ಲಿ ಇದು ಹಿಂದೆ ಕೂಡ ಚಲಿಸುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಸೊ ಇದು ರೆಸ್ಕ್ಯೂ ಆಪರೇಷನ್ಸ್ ಟೈಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೀವಿಲ್ಲಿ ಗಮನಿಸಬಹುದು, ಇಲ್ಲಿ 4 ಜನ ಆರಾಮಾಗಿ ಕುಳಿತುಕೊಳ್ಳುವಂತಹ ಒಂದು ಫೆಸಿಲಿಟಿ ಅನ್ನ ಕೊಟ್ಟಿದ್ದಾರೆ. ನಮ್ಮದೇ ದೇಶದಲ್ಲಿ ತಯಾರಾಗಿರುವಂತದ್ದು ಅಂತ ಅಂದ್ಮೇಲೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ಅತ್ಯದ್ಭುತ ಕ್ವಾಲಿಟಿಯಲ್ಲಿದೆ ಅನ್ನೋದನ್ನ HAL ಮತ್ತೆ ನಿರೂಪಿಸಿದೆ. ಒಂದ್ ರೀತಿನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಹೆಲಿಕಾಪ್ಟರ್ ಒಂದು ಹೆಮ್ಮೆಯ ವಿಚಾರ ನಮ್ಗೆ ಅಂತಂದ್ರೂ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.